ಟಿಬಿ ಜಯಚಂದ್ರ ಅವರು ಈಗಷ್ಟೇ ಶಾಸಕಾಂಗ ಪಕ್ಷ ಸಭೆಯನ್ನು ಮುಗಿಸಿ ಬಂದಿದ್ದಾರೆ ಸರ್ ಸಭೆಯಲ್ಲಿ ಏನು ನಿರ್ಣಯ ಆಯ್ತು ಸರ್ ನಿರ್ಣಯನ ಡಿಕೆ ಶುಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರನ್ನ ಸಿಎಲ್ಪಿ ಲೀಡರ್ ಆಗಿ ಪ್ರಪೋಸ್ ಮಾಡಿದರು ಆ ಪ್ರಪೋಸಲ್ಸ್ ಗೆ ಬಹಳಷ್ಟು ಜನ ಸೆಕೆಂಡ್ ಮಾಡಿದರು ಅದು ಯುನಾನಿಮಸ್ಲಿ ದಟ್ ಆ ನಿರ್ಣಯ ಅನುಮೋದನೆ ಆಗಿದೆ ಹಾಗಾಗಿ ಸಿದ್ದರಾಮಯ್ಯನವರು ಸಿಎಲ್ಪಿ ಲೀಡರ್ ಆಗಿ ಚುನಾಯಿತರಾಗಿದ್ದಾರೆ ಸಚಿವ ಸ್ಥಾನದ ಕೂಡ ಚರ್ಚೆ ಆಗುತ್ತೆ ಅಂತ ಇತ್ತು ಏನ ಚರ್ಚೆ ಆಯ್ತು ಸರ್ ಎಷ್ಟು ಜನಕ್ಕೆ ಏನು ಅಂತ ಸರ್ ಅದೇನು ಅದರ ಬಗ್ಗೆ ಯಾವ ಪ್ರಸ್ತಾಪವೂ ಇಲ್ಲ ಬೆಳಿಗ್ಗೆ ಅಧ್ಯಕ್ಷರು ಮತ್ತು ಸಿಎಲ್ಪಿ ಲೀಡರ್ ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ಇದರಲ್ಲಿ ಈಗ ಎರಡೂವರೆ ವರ್ಷ ಎರಡು ವರ್ಷ ಆ ವಿಚಾರ ತಿಳಿಸಿದ್ರ ಸರ್ ಅದೇನು ಅದೇನ್ ಪ್ರಸ್ತಾಪ ಇಲ್ಲ ಅಲ್ಲಿ ಶಾಸಕರು ತಿಳಿಸ್ತೀವಿ ಅಂತ ಹೇಳಿದ್ರು ಇಲ್ಲ ಪ್ರಸ್ತಾಪ ಇಲ್ಲ ಸರ್ ಇನ್ನ ಏನ್ ಭರವಸೆ ಇದೆ ಸರ್ ಸಾಕಷ್ಟು ಭರವಸೆಗಳ ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಜನರಿಗೆ ಏನ್ ಭರವಸೆ ಕೊಡ್ತೀರಿ ಸರ್ ಭರವಸೆಗಳನ್ನ ನಾವು ಇಷ್ಟೊಂದು ದೊಡ್ಡ ಮ್ಯಾಂಡೇಟ್ ಅನ್ನು ಕೊಟ್ಟಿರತಕ್ಕಂತದ್ದು ಜನ ನಮ್ಮಲ್ಲಿ ಇಟ್ಟಿರತಕ್ಕಂತ ವಿಶ್ವಾಸ ಆ ವಿಶ್ವಾಸವನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಿಂದ ಪ್ರಯತ್ನವನ್ನ ಮಾಡ್ತವೆ ಜನ ಈಗಲೇ ಲೈಟ್ ಬಿಲ್ ಕಟ್ತಾ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತವೆ ಓಕೆ ಸರ್ ಇನ್ನ ಸರ್ಕಾರ ಇನ್ನು ಈಗ ತನ ಅಸ್ತಿತ್ವಕ್ಕೆ ಬಂದಿರೋದು ಸರ್ ಟಿಬಿ ಜಯಚಂದ್ರ ಅವರು ಸಚಿವರಾಗೋದು ಪಕ್ಕಾ ಸರ್ ಗೊತ್ತಿದೆ ಅದು ಯಾವ ಖಾತೆನಲ್ಲಿ ನೋಡಬಹುದು ಸರ್ ನಾವು ನಿಮ್ಮನ್ನ ನನಗೆ ಅದೇನು ಗೊತ್ತಿಲ್ಲ ಅದು ಅದೆಲ್ಲ ನಾಳೆ ಅಧ್ಯಕ್ಷರು ಮತ್ತು ಸಿಎಲ್ಪಿ ಲೀಡರ್ ಇಬ್ರು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಗೊತ್ತಾಗಬಹುದು ಸರ್ ಇಷ್ಟಲ್ಲಿ ಮೆಸ್ ಇದೆ ಕರೆ ಮಾಡಿ ಹೇಳಿದ್ರೆ ಸರ್ ಪ್ರಮಾಣವಚನ ಸಿದ್ದರಾಗಿ ಅಂತ ಆಲ್ ದ ಬೆಸ್ಟ್ ಸರ್ ಸರ್ ಇದಿಷ್ಟು ಟಿಬಿ ಜಯಚಂದ್ರ ಅವರ ಒಂದು ಮಾತುಗಳು ಸಿದ್ದರಾಮಯ್ಯ ಅವರನ್ನ ಸರ್ವಾನುಮತದಿಂದ ನಾವು ಶಾಸಕ ಪಕ್ಷದ ಆಯ್ಕೆ ಮಾಡಲಾಗಿದೆ ನಾಡಿದ್ದು 20ನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡ್ತೀವಿ ಜನರು ಭರವಸೆಗಳನ್ನು ನಂಬಿ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಬಹುಮತವನ್ನು ಕೊಟ್ಟಿದ್ದಾರೆ ಅವರ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಶಕ್ತಿಮೀರಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ನರಸಿಂಹನ್ ಜೊತೆಗೆ ಶಿವಪ್ರಸಾದ್ ನ್ಯೂಸ್ 18 ಬೆಂಗಳೂರು ಟಿಬಿ ಜಯಚಂದ್ರ ಅವರು ಈಗಷ್ಟೇ ಶಾಸಕಾಂಗ ಪಕ್ಷ ಸಭೆಯನ್ನು ಮುಗಿಸಿ ಬಂದಿದ್ದಾರೆ ಸರ್ ಸಭೆಯಲ್ಲಿ ಏನು ನಿರ್ಣಯ ಆಯ್ತು ಸರ್ ನಿರ್ಣಯನ ಡಿಕೆ ಶುಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರನ್ನ ಸಿಎಲ್ಪಿ ಲೀಡರ್ ಆಗಿ ಪ್ರಪೋಸ್ ಮಾಡಿದರು ಆ ಪ್ರಪೋಸಲ್ಸ್ಗೆ ಬಹಳಷ್ಟು ಜನ ಸೆಕೆಂಡ್ ಮಾಡಿದರು ಅದು ಯುನಾನಿಮಸ್ಲಿ ದಟ್ ಆ ನಿರ್ಣಯ ಅನುಮೋದನೆ ಆಗಿದೆ ಹಾಗಾಗಿ ಸಿದ್ದರಾಮಯ್ಯನವರು ಸಿಎಲ್ಪಿ ಲೀಡರ್ ಆಗಿ ಚುನಾಯಿತರಾಗಿದ್ದಾರೆ ಸಚಿವ ಸ್ಥಾನದ ಕೂಡ ಚರ್ಚೆ ಆಗುತ್ತೆ ಅಂತ ಇತ್ತು ಏನೋ ಚರ್ಚೆ ಆಯ್ತು ಸರ್ ಎಷ್ಟು ಜನಕ್ಕೆ ಏನು ಅಂತ ಸರ್ ಅದೇನು ಅದರ ಬಗ್ಗೆ ಯಾವ ಪ್ರಸ್ತಾಪವೂ ಇಲ್ಲ ಬೆಳಿಗ್ಗೆ ಅಧ್ಯಕ್ಷರು ಮತ್ತು ಸಿಎಲ್ಪಿ ಲೀಡರ್ ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ಇದರಲ್ಲಿ ಈಗ ಎರಡೂವರೆ ವರ್ಷ ಎರಡು ವರ್ಷ ಆ ವಿಚಾರ ತಿಳಿಸಿದ್ರ ಸರ್ ಅದೇನು ಅದೇನು ಪ್ರಸ್ತಾಪ ಇಲ್ಲ ಅಲ್ಲಿ ಶಾಸಕರು ತಿಳಿಸ್ತೀವಿ ಅಂತ ಹೇಳಿ ಇಲ್ಲ ಪ್ರಸ್ತಾಪ ಇಲ್ಲ ಸರ್ ಇನ್ನ ಏನ್ ಭರವಸೆ ಇದೆ ಸರ್ ಸಾಕಷ್ಟು ಭರವಸೆಗಳ ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಜನರಿಗೆ ಏನ್ ಭರವಸೆ ಕೊಡ್ತೀರಿ ಸರ್ ಭರವಸೆಗಳನ್ನ ನಾವು ಇಷ್ಟೊಂದು ದೊಡ್ಡ ಮ್ಯಾಂಡೇಟ್ ಅನ್ನು ಕೊಟ್ಟಿರತಕ್ಕಂಥದ್ದು ಜನ ನಮ್ಮಲ್ಲಿ ಇಟ್ಟಿರತಕ್ಕಂಥ ವಿಶ್ವಾಸ ಆ ವಿಶ್ವಾಸವನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಿಂದ ಪ್ರಯತ್ನವನ್ನ ಮಾಡ್ತವೆ ಜನ ಈಗಲೇ ಲೈಟ್ ಬಿಲ್ ಕಟ್ತಾ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಸರ್ಕಾರ ಇನ್ನು ಈಗ ತಾನೆ ಅಸ್ತಿತ್ವಕ್ಕೆ ಬಂದಿರೋದು ಸರ್ ಟಿಬಿ ಜಯಚಂದ್ರ ಅವರು ಸಚಿವರಾಗೋದು ಪಕ್ಕಾ ಸರ್ ಗೊತ್ತಿದೆ ಅದು ಯಾವ ಖಾತೆನಲ್ಲಿ ನೋಡಬಹುದು ಸರ್ ನಾವು ನಿಮ್ಮನ್ನ ನನಗೆ ಅದೇನು ಗೊತ್ತಿಲ್ಲ ಅದು ಅದೆಲ್ಲ ನಾಳೆ ಅಧ್ಯಕ್ಷರು ಮತ್ತು ಸಿಎಲ್ಪಿ ಲೀಡರ್ ಇಬ್ರು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಗೊತ್ತಾಗಬಹುದು ಸರ್ ಇಷ್ಟಲ್ಲಿ ಮೆಸ್ ಇದೆ ಕರೆ ಮಾಡಿ ಹೇಳಿದ್ರೆ ಸರ್ ಪ್ರಮಾಣವಚನ ಸಿದ್ದರಾಗಿ ಅಂತ ಆಲ್ ದ ಬೆಸ್ಟ್ ಸರ್ ಸರ್ ಇದಿಷ್ಟು ಟಿಬಿ ಜಯಚಂದ್ರ ಅವರ ಒಂದು ಮಾತುಗಳು ಸಿದ್ದರಾಮಯ್ಯ ಅವರನ್ನ ಸರ್ವಾನುಮತದಿಂದ ನಾವು ಶಾಸಕ ಪಕ್ಷದ ಆಯ್ಕೆ ಮಾಡಲಾಗಿದೆ ನಾಡಿದ್ದು 20ನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡ್ತೀವಿ ಜನರು ಭರವಸೆಗಳನ್ನು ನಂಬಿ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಬಹುಮತವನ್ನು ಕೊಟ್ಟಿದ್ದಾರೆ ಅವರ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಶಕ್ತಿಮೀರಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ನರಸಿಂಹನ್ ಜೊತೆಗೆ ಶಿವಪ್ರಸಾದ್ ನ್ಯೂಸ್ 18 ಬೆಂಗಳೂರು